ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಲೋಕೇಶ್ ವೀರಪ್ಪ. ನಾನು ಮಣಿಪಾಲ್ ಹಾಸ್ಪಿಟಲ್ ಓಲ್ಡ್ ಏರ್ಪೋರ್ಟ್ ರೋಡ್ನಲ್ಲಿ ಮೂಳೆ ರೋಗ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ, ಆರ್ಥೋಪೆಡಿಕ್ ಸರ್ಜನ್ ಆಗಿ. ಸೊ ನಾನು ಭುಜರೋಗ ವಿಷಯದಲ್ಲಿ ಹೆಚ್ಚಿನ ಪ್ರಾವೀಣ್ಯತೆ ಅಥವಾ ಸ್ಪೆಷಲೈಸೇಷನ್ನ ಮಾಡಿದ್ದೇನೆ. ಸೊ ಆ ವಿಷಯದಲ್ಲಿ ನಿಮಗೆ ಕೆಲವು ವಿಷಯಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಸಾಧಾರಣವಾಗಿ ಭುಜರೋಗದ ವಿಷಯದಲ್ಲಿ ಜನ ಉದಾಸೀನರಾಗಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ದಿರಾ ಸುಮಾರು ತೊಂದರೆಗಳನ್ನ ಅನುಭವಿಸೋದನ್ನ ನಾವು ನೋಡಿದ್ದೀವಿ. ಅದರ ಬಗ್ಗೆ ಅಷ್ಟು ಜ್ಞಾನ ಕೂಡ ಸಾಧಾರಣವಾಗಿ ಜನರಲ್ಲಿ ಅಷ್ಟು ಇರೋದಿಲ್ಲ. ಸೊ ಅದರ ವಿಷಯವಾಗಿ ಎರಡು ಮೂರು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಧಾರಣವಾಗಿ ಕಾಣಿಸುವಂಥ ಕಾಮನ್ ಆಗಿ ತೊಂದರೆ ಅಂದರೆ ಫ್ರೋಜನ್ ಶೋಲ್ಡರ್ ಅಂತ ಹೇಳ್ತೀವಿ, ಹಿಡಿದುಕೊಳ್ಳೋದು. ಇದು ಸಾಧಾರಣವಾಗಿ ನಾವು ಶುಗರ್ ಪೇಷಂಟ್ ಅಥವಾ ಸಕ್ಕರೆ ಕಾಯಿಲೆ ಇರೋವರಲ್ಲಿ ನೋಡ್ತೇವೆ. ಇದರಲ್ಲಿ ಏನಾಗುತ್ತೆ, ಶೋಲ್ಡರ್ ಜಾಯಿಂಟು ಅಥವಾ ಭುಜದ ಕೀಲು ನಿಧಾನವಾಗಿ ಟೈಟ್ ಆಗ್ತಾ ಹೋಗುತ್ತೆ. ಸೊ ಆ ಥರ ಟೈಟ್ ಆದಾಗ ಏನಾಗುತ್ತೆ, ಶೋಲ್ಡರ್ ಮೂವ್ಮೆಂಟ್ ಮಾಡೋದು ಕಷ್ಟ ಆಗುತ್ತೆ. ಈಗ ಕೈನ ಮೇಲೆ ಕೆತ್ತಲಿಕ್ಕಾಗೋದು ಅಥವಾ ಹಿಂದೆ ರೀಚ್ ಆಗೋದು, ಪಾಕೆಟಲ್ಲಿ ಪರ್ಸ್ ತೆಗಿಲಿಕ್ಕೆ ಕಷ್ಟ ಆಗೋದು ಅಥವಾ ಬೆನ್ನಿಗೆ ಕೈ ಹಚ್ಚಲಿಕ್ಕೆ ಕಷ್ಟ ಆಗೋದು, ಈ ಥರ ಮೂವ್ಮೆಂಟ್ ಟೈಟ್ ಆಗ್ತಾ ಹೋಗುತ್ತೆ. ಇದನ್ನು ಫ್ರೋಜನ್ ಶೋಲ್ಡರ್ ಅಥವಾ ಭುಜದ ಕೀಲು ಹಿಡಿದುಕೊಳ್ಳೋದು ಅಂತ ಹೇಳ್ತೀವಿ. ಇದಕ್ಕೆ ಸಿಂಪಲ್ ಎಕ್ಸಸೈಸ್ ಫಿಸಿಯೋಥೆರಪಿಯಿಂದ ಹಿಡಿದು ಬೇರೆ ಬೇರೆ ವಿಧವಾದ ಮೈಕ್ರೋಸರ್ಜಿಕಲ್ ಪ್ರೊಸೀಜರ್ಸ್ ಕೂಡ, ಅಥವಾ ಮೈಕ್ರೋಸರ್ಜರಿ ಅಂದರೆ ಸಣ್ಣ ಸಣ್ಣ ರಂಧ್ರದ ಮೂಲಕ ಜಾಯಿಂಟನ್ನು ಬಿಡಿಸೋದು, ಈ ಥರ ಉಪಾಯ ಕೂಡ ಉಂಟು. ಸಾಧಾರಣವಾಗಿ ನಾವು ಫಸ್ಟ್ ಫಿಸಿಯೋಥೆರಪಿ ಅಥವಾ ವ್ಯಾಯಾಮ ಅಥವಾ ಎಕ್ಸಸೈಸ್ ಈ ಮುಖಾಂತರ ಸರಿ ಮಾಡಲಿಕ್ಕೆ ನೋಡ್ತೇವೆ, ಇಲ್ಲಾಂದರೆ ಮೈಕ್ರೋಸರ್ಜರಿ ಮುಖಾಂತರ ಕೂಡ ಗುಣ ಮಾಡೋದುಂಟು. ನಾವು ನೋಡಿರೋದು ಎಷ್ಟೊಂದು ವರ್ಷಗಳಿಂದ ಭುಜದ ಕೀಲು ಟೈಟಾಗಿ ಹಿಡಿದು ಏನು ಟ್ರೀಟ್ಮೆಂಟ್ ಮಾಡದೆ ಕಷ್ಟ ಪಡ್ತಾ ಇರೋವಂಥವ್ರು ನೋಡಿದ್ದೀವಿ. ಸೊ ಆದ್ದರಿಂದ ಇದು ಒಂದು ಹೇಳಲಿಕ್ಕೆ ನಮ್ಮಲ್ಲಿ ವಿಷಯ ಇತ್ತು. ಇನ್ನೊಂದು, ಭುಜ ಹೇಗೆ ಶುಗರಲ್ಲಿ ಟೈಟ್ ಆಗ್ತಾ ಹೋಗುತ್ತೋ ಅದೇ ಥರ ಕೆಲವರಲ್ಲಿ ಭುಜದ ಕೀಲು ಕಳಚಿಕೊಳ್ಳೋದು ಕೂಡ ನೋಡಿದ್ದೀವಿ. ಡಿಸ್ಲೊಕೇಷನ್ ಅಂತ ಕರಿತೀವಿ ನಾವು. ಡಿಸ್ಲೊಕೇಷನ್ ಅಂದರೆ ಭುಜದ ಕೀಲು ಅದಕ್ಕದೇ ಕಳಚ್ಕೊಂಬಿಡೋದು. ಈಗ ಎಸ್ಪೆಷಲಿ ಇದನ್ನು ನಾವು ಓವರ್ ಹೆಡ್ ಥ್ರೋಯಿಂಗ್ ಅಂದರೆ ಈಗ ಬೌಲಿಂಗ್ ಮಾಡ್ತಾರೆ ಅಥವಾ ಕ್ರಿಕೆಟ್ ಆಡೋರು, ಬ್ಯಾಡ್ಮಿಂಟನ್ ಟೆನ್ನಿಸ್ ಆಡೋರು ಅಂಥವರಲ್ಲಿ ಹೆಚ್ಚು ಕಾಣಿಸುತ್ತೆ. ಈ ವಿಧವಾದ ಮೂಮೆಂಟ್ ಮಾಡಿದಾಗ ಜಾಯಿಂಟ್ ಕಳಚಿಕೊಳ್ಳು ಆ ಥರ ಕೂಡ ಆಗೋದುಂಟು. ಅದಕ್ಕೆ ಕೂಡ ಅದಾದಾಗ ಅವರು ಸ್ಪೋರ್ಟ್ಸ್ನ ಬಿಡುವಂಥದ್ದು ಅಥವಾ ಅದನ್ನು ಮುಂದೆ ಮಾಡದಿರುವಂಥದ್ದು ಆ ಥರ ಎಲ್ಲ ಆಗೋದು ಉಂಟು. ಬಟ್ ಈಗ ನಮ್ಮಲ್ಲಿ ಆ ವಿಷಯದಲ್ಲೂ ಕೂಡ ಟ್ರೀಟ್ಮೆಂಟ್ ಉಂಟು. ಅದು ಆ ಥರ ಡಿಸ್ಲೊಕೇಷನ್ ಅಥವಾ ಕಳಚಿಕೊಳ್ಳೋದು ಆದಾಗ ಯಾವ ಲೇಬ್ರಮ್ ಅಂತ ಕರಿತೀವಿ, ಯಾವುದು ಹರಿದಿದೆಯೋ ಅದನ್ನು ಮೈಕ್ರೋಸರ್ಜರಿ ಅಥವಾ ಸಣ್ಣ ರಂಧ್ರದ ಮೂಲಕ ಸರ್ಜರಿ ಮಾಡಿ ಮತ್ತೆ ಫಿಕ್ಸ್ ಮಾಡ್ತೇವೆ. ಆವಾಗ ಮಾಮೂಲಿನಂತೆ ಮೊದಲಿನಂತೆ ಅವರು ಎಲ್ಲ ಆ್ಯಕ್ಟಿವಿಟೀಸ್ನ ಮಾಡಬೇಕು. ಇದು ಒಂದು, ಎರಡನೇ ಕಾಮನ್ ಕಂಡೀಷನ್. ಮೂರನೇ ಪ್ರಾಬ್ಲಮ್ ಅಥವಾ ತೊಂದರೆ ಭುಜದ್ದು ನಾವು ನೋಡಿರೋದು, ಭುಜದ ಮೂಳೆ ಬೆಳೆದು ಒತ್ತುಕೊಳ್ಳೋದು, ಇಂಪಿಂಜ್ಮೆಂಟ್ ಸಿಂಡ್ರೋಮ್ ಅಂತ ಕರಿತೀವಿ. ಅಂದರೆ ಮೇಲಿನ ಮೂಳೆ ಇರುತ್ತೆ, ಅದು ಕೆಲವರಿಗೆ ಬಾಗಿರುತ್ತೆ, ಬಾಗಿ ಮಸಲ್ಸ್ ಮೇಲೆ ಒತ್ತಿ ಒತ್ತಿ ಒಳಗಿನ ಗಾಯ ಆಗುತ್ತೆ. ಆ ಥರ ಇರೋರಲ್ಲಿ ಏನಾಗುತ್ತೆ, ಸಡನ್ ಆಗಿ ಸ್ವಲ್ಪ ಸಾಧಾರಣಕ್ಕಿಂತ ಹೆಚ್ಚು ಕೆಲಸ ಮಾಡಿದಾಗ ಭುಜ ನೋವಲಿಕ್ಕೆ ಶುರುವಾಗುತ್ತೆ, ಅದನ್ನು ಇಂಪಿಂಜ್ಮೆಂಟ್ ಅಂತ ಕರಿತೀವಿ. ಇದಕ್ಕೆ ಕೂಡ ಫಿಸಿಯೋಥೆರಪಿ ಅಥವಾ ಶೋಲ್ಡರಲ್ಲಿ ಇಂಜೆಕ್ಷನ್ ಕೊಡುವುದು, ಈ ಥರ ಎರಡು ಮೂರು ಉಪಾಯಗಳು. ಸೊ ಇದರಲ್ಲಿ ಸುಮಾರು ಜನಕ್ಕೆ ಸಂಪೂರ್ಣವಾಗಿ ಗುಣಮುಖರಾಗೋ ಅಂಥದ್ದು ನೋಡಿದ್ದೇವೆ. ಅದಕ್ಕೂ ಅದರಲ್ಲೂ ಕೂಡ ಇದೆರಡರಲ್ಲಿ ಕಮ್ಮಿ ಆಗಲಿಲ್ಲ ಅಂದರೆ ಸಣ್ಣ ಸಣ್ಣ ರಂಧ್ರದ ಮೂಲಕ ಇನ್ಸ್ಟ್ರೂಮೆಂಟ್ಸ್ ಹಾಕಿ ಒಳಗೆ ಅದನ್ನು ಮೂಳೆ ಬಾಗಿರುವ ಮೂಳೆಯನ್ನು ಫ್ಲ್ಯಾಟ್ ಮಾಡಿ ಅಂದರೆ ಸಮವಾಗಿ ಮಾಡಿ ಮಸಲ್ಸ್ ಮೇಲೆ ಒತ್ತುಕೊಳ್ತಾ ಇರೋದನ್ನು ತೆಗೆಯೋದಂತ. ಸೊ ಈ ಥರ ವಿವಿಧ ಭುಜದ ಕಾಯಿಲೆಗಳಿಗೆ ನಮ್ಮ ಮಣಿಪಾಲ್ ಹಾಸ್ಪಿಟಲಲ್ಲಿ ಫಿಸಿಯೋಥೆರಪಿ, ಮೆಡಿಸಿನ್ಸ್, ಎಕ್ಸಸೈಸ್ ಮತ್ತು ಇದು ಯಾವುದು ವರ್ಕ್ ಆಗದಿದ್ದರೆ ಕೆಲಸ ಮಾಡದಿದ್ದರೆ ಮೈಕ್ರೋಸರ್ಜರಿ ಅಥವಾ ಸಣ್ಣ ಸಣ್ಣ ರಂಧ್ರದ ಮೂಲಕ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಆರ್ಥೋಸ್ಕೋಪಿ ಅಂತ ಕರಿತೀವಿ ನಮ್ಮನ್ನು, ಆ ವಿಧವಾಗಿ ಟ್ರೀಟ್ಮೆಂಟ್ ಮಾಡುವಂಥ ಉಪಾಯ ನಮ್ಮಲ್ಲಿ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.